ನಮಸ್ಕಾರ, ಸಂಯುಕ್ತ ಕರ್ನಾಟಕ ನ್ಯೂಸ್ ಅಟ್ 7 ಗೆ ಸ್ವಾಗತ. ನಾನು ಚನ್ನವೀರ್ ಸಗರ್ನಾಳ್. ನೀರಾವರಿ ಇಲಾಖೆಯಲ್ಲಿ 20,000 ಕೋಟಿಗಳಷ್ಟು ಭಾರಿ ಅವ್ಯವಹಾರ ನಡೆದಿದೆ. ಇದರಲ್ಲಿ ಸಿಎಂ ಬಿಎಸ್ವೈ ಮತ್ತು ಅವರ ಪುತ್ರ ವಿಜಯೇಂದ್ರ ಅವರು ಭಾಗಿಯಾಗಿದ್ದಾರೆ ಅಂತ ನೇರವಾಗಿ ಆರೋಪಿಸುವ ಮೂಲಕ ಬಾಂಬ್ ಹಾಕಿದ್ದ ಮೇಲ್ಮನೆ ಶಾಸಕ ಎಚ್ ವಿಶ್ವನಾಥ್ ಶುಕ್ರವಾರ ಮತ್ತೊಂದು ಹೇಳಿಕೆ ನೀಡಿದ್ದು, ಈ ಹಿಂದೆ ಭ್ರಷ್ಟಾಚಾರ ನಡೆಸಿದ್ದ ಆರೋಪಕ್ಕೊಳಗಾಗಿ ಜೈಲಿಗೆ ಹೋಗಿ ಬಂದ ಬಿಎಸ್ವೈ ಮತ್ತೆ ಜೈಲಿಗೆ ಹೋಗಬೇಕಾದೀತು ಅಂತ ವಾಗ್ದಾಳಿ ಮುಂದುವರೆಸಿದರು. ಹಳ್ಳಿ ಹಕ್ಕಿ ಹೊತ್ತಿಸಿದ, ಅದರಲ್ಲೂ ಸಿಎಂ ಬಿಎಸ್ವೈ ಮೇಲಿನ ಅವ್ಯವಹಾರ ಆರೋಪದ ಕಿಡಿ ಬಿಜೆಪಿಯನ್ನೇ ಸುಡುವಂತೆ ಮಾಡಿದೆ. ಅತ್ತ ಕೋಲಾರದಲ್ಲಿ ಇದೇ ವಿಚಾರವಾಗಿ ಮಾತನಾಡಿದ ಮಾಜಿ ಸಿಎಂ ಎಚ್ಡಿಕೆ, ನೀರಾವರಿ ಇಲಾಖೆಯಲ್ಲಿ 21,000 ಕೋಟಿಯಷ್ಟು ಹಗರಣ ನಡೆದಿದೆ ಎಂದು ಬಿಜೆಪಿ ಶಾಸಕರೇ ಬಹಿರಂಗಪಡಿಸಿದ್ದನ್ನು ಗಮನಿಸಿದರೆ ಯಡಿಯೂರಪ್ಪನವರ ಸರ್ಕಾರ ಲೂಟಿಕೋರರ ಸರ್ಕಾರವಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿಯವರೆಗೆ ಭ್ರಷ್ಟಾಚಾರದ ಬಗ್ಗೆ ಯಾತಕ್ಕೆ ಚರ್ಚೆ ಮಾಡಲಿಲ್ಲ? 2008ರಲ್ಲಿ ಎಳೆಎಳೆಯಾಗಿ ದಾಖಲೆ ಸಮೇತ ಇಟ್ಟಂತದ್ದು ಯಾವುದು ಅಂತಿಮವಾಗಿ ತಾರ್ಕಿಕ ಅಂತ್ಯ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಇವತ್ತು ನಾನು ಸರ್ಕಾರಕ್ಕೆ ಅದೇ ಹೇಳ್ತಾ ಇರತಕ್ಕಂಥದ್ದು. ಮಾತ್ರವಲ್ಲ, ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲು ಕೂಡಲೇ ವಿಧಾನಸಭೆ ಅಧಿವೇಶನವನ್ನು ಕರೆಯಬೇಕು ಅಂತಲೂ ಅವರು ಆಗ್ರಹಿಸಿದ್ದಾರೆ. ಇತ್ತ ಕಾಂಗ್ರೆಸ್ನವರು ಹೆಚ್ಚುಡಿಕೆ ಹೇಳಿಕೆಗೆ ಧ್ವನಿಗೂಡಿಸಿದ್ದು, ಈ ಹಗರಣದ ಬಗ್ಗೆ ಸಮಗ್ರ ತನಿಖೆಯಾಗಬೇಕು ಎಂದಿದ್ದಾರೆ. ಇದೆಲ್ಲದರ ನಡುವೆ ಮುಖ್ಯಮಂತ್ರಿ ಯಡಿಯೂರಪ್ಪ ಸ್ಪಷ್ಟನೆ ನೀಡಿದ್ದು, ಇದೆಲ್ಲ ಆಧಾರರಹಿತ ಆರೋಪವಾಗಿದೆ ಅಂತ ಅಲ್ಲಗಳೆದಿದ್ದಾರೆ. ಜೊತೆಗೆ ಜಲಸಂಪನ್ಮೂಲ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿ ಲಕ್ಷ್ಮಣ್ ಪೇಶ್ವೆ ಸರ್ಕಾರದ ಪರವಾಗಿ ಪ್ರಕಟಣೆಯೊಂದನ್ನು ಹೊರಡಿಸಿ, ಕೇಂದ್ರ ಸರ್ಕಾರದ ಷರತ್ತುಗಳಿಗೆ ಒಳಪಟ್ಟು ಭದ್ರಾ ಯೋಜನೆಗೆ ಅನುಮೋದನೆ ಪಡೆಯಲಾಗಿದೆ ಅಂತ ತಿಳಿಸಿದ್ದಾರೆ. ನಾಯಕತ್ವದ ಗೊಂದಲದಿಂದ ಅದೇಗೋ ಸತ್ಯಕ್ಕೆ ಪಾರಾದ ಸಿಎಂ ಬಿಎಸ್ವೈ ನೀರಾವರಿ ಹಗರಣದಿಂದ ಪಾರಾಗುತ್ತಾರೋ ಅಂತ ಕೇಳುವಂತಾಗಿದೆ. ಸರ್ಕಾರದ ಪರವಾಗಿ ಏನೇ ಸ್ಪಷ್ಟೀಕರಣ ಕೊಟ್ಟರೂ ಕೂಡ 21,000 ಕೋಟಿ ರೂಪಾಯಿ ನೀರಾವರಿ ಹಗರಣ ಮುಂದಿನ ದಿನಗಳಲ್ಲಿ ಬೇರೆ ಸ್ವರೂಪವನ್ನೇ ಪಡೆದುಕೊಳ್ಳುವ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ. ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ. ಸಿಎಂ ಬದಲಾವಣೆ ಬಗ್ಗೆ ಪಕ್ಷದ ಯಾರಾದರೂ ಬಹಿರಂಗವಾಗಿ ಹೇಳಿಕೆ ನೀಡೋದಾಗಲಿ, ಪಕ್ಷಕ್ಕೆ ಮುಜುಗರ ತರುವಂತಹ ಹೇಳಿಕೆಗಳನ್ನು ಕೊಡೋದಾಗಲಿ ಮಾಡಿದ್ರೆ ಅಂಥವರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕಾಗುತ್ತೆ. ಹೀಗಂತ ಬಿಜೆಪಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ತಮ್ಮ ಶಾಸಕರು ಸಚಿವರುಗಳಿಗೆ ತಾಕೀತು ಮಾಡಿದ್ದಾರೆ. ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಇತ್ತೀಚೆಗೆ 2-3 ಬಣಗಳ ರಾಜಕೀಯ ಕೆಸರೆರಚಾಟ ಕಂಡು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಸಮನ್ವಯತೆ ಸಾಧಿಸಲು ಸೂಚನೆ ನೀಡಿದ್ದಾರೆ. ಅಲ್ಲಿಗೆ 3 ದಿನಗಳ ಅರುಣ್ ಸಿಂಗ್ ಅವರ ರಾಜ್ಯ ಭೇಟಿ ಮುಕ್ತಾಯವಾದಂತಾಗಿದೆ. ಇದೇ ವೇಳೆ ರಾಜ್ಯದ ಸಚಿವರು ಶಾಸಕರು ದೆಹಲಿ ವರಿಷ್ಠರನ್ನು ಭೇಟಿಯಾಗಿ ಗೊಂದಲ ಮೂಡಿಸುವಂತಾಗಬಾರದು ಎಂದು ಬಿಜೆಪಿಯ ಒಂದಷ್ಟು ನಾಯಕರು ಅರುಣ್ ಸಿಂಗ್ ಅವರ ಮುಂದೆ ಅಳಲು ತೋಡಿಕೊಂಡಿದ್ದಾರೆ ಎಂದು ಮೂಲಗಳಿಂದ ತಿಳಿದುಬಂದಿದೆ. ಇನ್ನು ಕೋರ್ ಕಮಿಟಿ ಸಭೆ ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಕಂದಾಯ ಸಚಿವ ಆರ್ ಅಶೋಕ್ ಅವರು, ಸಂಪುಟ ಪುನಾರಚನೆ ಬಗ್ಗೆ ಚರ್ಚೆಯಾಗಿಲ್ಲ, ಯಡಿಯೂರಪ್ಪನವರೇ ನಮ್ಮ ನಾಯಕರು ಎಂದರು. ಅಲ್ಲಿಗೆ ನಾಯಕತ್ವದ ಗೊಂದಲ ಗೂಡು ಸೇರುವಂತಾಗಿದ್ದು, ಅತ್ತ ಹಾವು ಸಾಯಲಿಲ್ಲ, ಇತ್ತ ಕೋಲು ಮುರಿಯಲಿಲ್ಲ ಎಂಬಂತಾಗಿದೆ. ಮೇಕೆದಾಟು ಕುಡಿಯುವ ನೀರು ಯೋಜನೆಯ ವ್ಯಾಜ್ಯದಲ್ಲಿ ಶುಕ್ರವಾರ ಕರ್ನಾಟಕಕ್ಕೆ ಒಂದು ಸಣ್ಣ ಜಯ ದೊರೆತಂತಾಗಿದೆ. ರಾಜ್ಯದ ಮೇಲ್ಮನವಿಯನ್ನು ಪುರಸ್ಕರಿಸಿದ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಎನ್ಜಿಟಿ ಕಳೆದ ತಿಂಗಳು ಚೆನ್ನೈ ಪೀಠ ಆದೇಶ ಮಾಡಿದ್ದ ಸ್ಥಳ ಪರಿಶೀಲನಾ ಸಮಿತಿಗೆ ತಡೆ ಕೊಟ್ಟಿದೆ. ಮೇಕೆದಾಟು ಯೋಜನೆ ಕಾನೂನುಬಾಹಿರವಾಗಿ ಪ್ರಾರಂಭವಾಗಿದೆ ಎಂದು ತಮಿಳುನಾಡು ಒಂದು ಪತ್ರಿಕಾ ವರದಿಯನ್ನು ಆಧರಿಸಿ ಎನ್ಜಿಟಿಯಲ್ಲಿ ಅರ್ಜಿ ಸಲ್ಲಿಸಿತು. ಇದೇ ಪ್ರಕರಣ ಸರ್ವೋಚ್ಚ ನ್ಯಾಯಾಲಯದ ಮುಂದೆಯೂ ಇದೆ. ನಿಯಮಗಳನ್ನು ಮೀರಿ 1.5 ಲಕ್ಷ ಟನ್ಗಳಷ್ಟು ಬೇಳೆ ಆಮದು ಮಾಡಿಕೊಂಡಿದ್ದ 3 ಕಂಪನಿಗಳಿಗೆ 2 ವಾರಗಳ ಒಳಗೆ ಅದನ್ನು ಮತ್ತೆ ರಫ್ತು ಮಾಡಬೇಕು ಎಂದು ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ. ದೇಶದ ರೈತರ ಹಿತ ಕಾಪಾಡಲು ಇದು ಅಗತ್ಯ ಎಂದು ಕೋರ್ಟ್ ಹೇಳಿದೆ. 2 ಹೈಕೋರ್ಟ್ಗಳ ಮಧ್ಯಂತರ ಆದೇಶಗಳನ್ನು ಬಳಸಿಕೊಂಡು ಈ ಕಂಪನಿಗಳು 2019ರ ನಿಯಮಗಳ ವಿರುದ್ಧ ಬೇಳೆ ಆಮದು ಮಾಡಿಕೊಂಡಿದ್ದವು. ಕಾನೂನಿನ ಪ್ರಕಾರ ಈ ಹೆಚ್ಚುವರಿ ಬೇಳೆಯನ್ನು ಮುಟ್ಟುಗೋಲು ಹಾಕಿಕೊಳ್ಳಬೇಕು, ಇಲ್ಲ ಮತ್ತೆ ರಫ್ತು ಮಾಡಬೇಕು. 2 ವಾರಗಳ ಒಳಗೆ ರಫ್ತು ಮಾಡಿದರೆ ಮುಟ್ಟುಗೋಲು ಹಾಕಿಕೊಳ್ಳುವುದನ್ನು ತಪ್ಪಿಸಿಕೊಳ್ಳಬಹುದು ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ದೇಶದಲ್ಲಿ ಕೊರೋನಾ 2ನೇ ಅಲೆ ಅವಸಾನದತ್ತ ಸಾಗಿದೆ. ಈ ಮಾತಿಗೆ ಪುಷ್ಟಿ ಎಂಬಂತೆ ಕಳೆದ 11 ದಿನಗಳಿಂದಲೂ ಕೊರೋನಾ ಪಾಸಿಟಿವಿಟಿ ದರ ಇಳಿಮುಖವಾಗಿದ್ದು ಶೇಕಡ 3.24ಕ್ಕೆ ಇಳಿದಿದೆ. ಜೊತೆಗೆ ಸೋಂಕಿತರ ಸಂಖ್ಯೆ ಮತ್ತು ಸಾವಿನ ಪ್ರಮಾಣದಲ್ಲೂ ಇಳಿಕೆಯಾಗಿದೆ. ಶುಕ್ರವಾರ 62,480 ನೂತನ ಕೇಸ್ಗಳು ಪತ್ತೆಯಾಗಿವೆ. ಕಳೆದ 24 ಗಂಟೆಯಲ್ಲಿ 1,587 ಸೋಂಕಿತರು ಕೊರೋನಾಕ್ಕೆ ಬಲಿಯಾಗಿದ್ದಾರೆ. ಸಕ್ರಿಯ ಕೇಸ್ಗಳ ಸಂಖ್ಯೆ 7,98,656ಕ್ಕೆ ಇಳಿದಿದೆ. ಇದೆಲ್ಲದಕ್ಕೂ ಮುಖ್ಯವಾಗಿ ಗುಣಮುಖರ ಸಂಖ್ಯೆಯಲ್ಲಿ ಏರಿಕೆಯಾಗುತ್ತಿರುವುದು ಸಮಾಧಾನ ತರಿಸಿದೆ. ಅದು ಶೇಕಡ 96.03ಕ್ಕೆ ಏರಿದೆ. ದೇಶದಲ್ಲಿ ಇಲ್ಲಿಯವರೆಗೆ ಕೊರೋನಾಕ್ಕೆ ಸಾವನ್ನಪ್ಪಿದವರ ಒಟ್ಟು ಸಂಖ್ಯೆ 3,83,490ಕ್ಕೆ ಏರಿದೆ ಎಂದು ಕೇಂದ್ರ ಆರೋಗ್ಯ ಇಲಾಖೆ ತಿಳಿಸಿದೆ.
ವೈರಲ್ ಸುದ್ದಿಯಿಂದ ದೇಶಾದ್ಯಂತ ಹೆಸರು ಮಾಡಿದ 80 ವರ್ಷದ ಕಾಂತಾ ಪ್ರಸಾದ್ ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ಆಸ್ಪತ್ರೆ ಸೇರಿದ್ದಾರೆ. ಬಯಸದೇ ಬಂದ ಖ್ಯಾತಿ ಹಾಗೂ ಹಣವೇ ಅವರಿಗೆ ಮುಳುವಾಗಿದೆ. ಕಳೆದ ವರ್ಷ ಕೊರೋನಾ ಮೊದಲನೇ ಅಲೆ ಸಮಯದಲ್ಲಿ ದೆಹಲಿಯ ರಸ್ತೆ ಬದಿಯಲ್ಲಿ ಡಾಬಾ ನಡೆಸುತ್ತಿದ್ದ ಕಾಂತಾ ಪ್ರಸಾದ್ ಹಾಗೂ ಆತನ ಹೆಂಡತಿ ಬಗ್ಗೆ ಗೌರವ್ ವಾಸನ್ ಎನ್ನುವ ಯೂಟ್ಯೂಬರ್ ಒಂದು ವಿಡಿಯೋ ಚಿತ್ರಣ ಮಾಡಿದ್ದ. ಆತನ ಕಷ್ಟಕ್ಕೆ ನೊಂದ ಜನರಿಂದ ಪರಿಹಾರದ ಹಣ ಹರಿದು ಬಂತು. ಸುಮಾರು 50 ಲಕ್ಷ ರೂಪಾಯಿ ಹಣದಲ್ಲಿ ಕಾಂತಾ ಪ್ರಸಾದ್ ಒಂದು ಹೊಸ ಹೋಟೆಲ್ ಅನ್ನು ಸ್ಥಾಪಿಸಿದ್ರು. ಆದರೆ ಅದರಿಂದ ನಷ್ಟವಾಗಿ ಪುನಃ ರಸ್ತೆ ಬದಿಗೆ ಡಾಬಾ ನಡೆಸಲು ಹಿಂದಿರುಗಿದರು. ಇತ್ತೀಚೆಗೆ ತನಗೆ ಜನರಿಂದ ಬಂದ ಹಣವನ್ನ ಗೌರವ್ ವಾಸನ್ ಲಪಟಾಯಿಸಿದ್ದಾನೆ ಅಂತ ಆರೋಪಿಸಿ ದೂರು ಕೊಟ್ಟಿದ್ದರು. ಕೆಲವೇ ದಿನಗಳ ನಂತರ ತಾನು ಸುಳ್ಳು ದೂರು ಕೊಟ್ಟಿರುವುದಾಗಿ ಹೇಳಿಕೆ ನೀಡಿ ವಾಸನ್ನಿಂದ ಕ್ಷಮೆ ಯಾಚಿಸಿದ್ರು. ಗುರುವಾರ ರಾತ್ರಿ ಮದ್ಯದೊಂದಿಗೆ ನಿದ್ರೆ ಮಾತ್ರೆ ನುಂಗಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾರೆ. ಭಾರತ ನ್ಯೂಜಿಲೆಂಡ್ ನಡುವೆ ಮೊದಲ ಟೆಸ್ಟ್ ವಿಶ್ವಕಪ್ ಫೈನಲ್ ಪಂದ್ಯಾವಳಿಯ ಮೊದಲ ದಿನ ವಿಪರೀತ ಹವಾಮಾನದಿಂದ ರದ್ದಾಗಿದೆ. ಆದರೂ ಇತ್ತ ಬೆಂಗಳೂರಿನಲ್ಲಿ ಒಂದು ಸೆಂಚುರಿಯಾಗಿದೆ. ಪೆಟ್ರೋಲ್ ಬೆಲೆ ಕೊನೆಗೂ ಬೆಂಗಳೂರಿನಲ್ಲಿ 100ರ ಗಡಿ ದಾಟಿದೆ. ಶುಕ್ರವಾರ ಬೆಂಗಳೂರು ಈ ಹಿರಿಮೆಗೆ ಪಾತ್ರವಾಗಿದೆ. 1 ಲೀಟರ್ ಪೆಟ್ರೋಲ್ ಬೆಲೆ 100 ರೂಪಾಯಿ 16 ಪೈಸೆ. ಭಾರತ್ ಪೆಟ್ರೋಲ್ ಗೇಮ್ನಲ್ಲಿ 500 ರೂಪಾಯಿ 25 ಪೈಸೆ ಇತ್ತು. ಕರ್ನಾಟಕದ ಕೆಲವಾರು ಜಿಲ್ಲೆಗಳಲ್ಲಿ ಈಗಾಗಲೇ ಪೆಟ್ರೋಲ್ 100ರ ಗಡಿ ದಾಟಿದೆ. ಕೊನೆಯದಾಗಿ, ರಾಜ್ಯದಲ್ಲಿ ಕೊರೋನಾ ಸೋಂಕಿಗೆ 168 ಜನ ಬಲಿಯಾಗಿದ್ದಾರೆ. 5783 ನೂತನ ಕೇಸ್ಗಳು ಪತ್ತೆಯಾಗಿವೆ. 15290 ಮಂದಿ ವಿವಿಧ ಆಸ್ಪತ್ರೆಗಳಿಂದ ಗುಣಮುಖರಾಗಿ ಮನೆಗೆ ಮರಳಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಶುಕ್ರವಾರ 1100 ನೂತನ ಕೇಸ್ಗಳು ಪತ್ತೆಯಾಗಿದ್ದು 39 ಸೋಂಕಿತರು ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತಾ ಈ ದಿನದ ಸಂಯುಕ್ತ ಕರ್ನಾಟಕ ನ್ಯೂಸ್ ಸ್ಯಾಟ್ 7 ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಇನ್ನಷ್ಟು ಬರವಣಿಗೆಗಳು, ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇದ್ದಾವೆ. ಓದ್ತಿರಲ್ವಾ? ನಮಸ್ಕಾರ.